ಮೊದಲನೇದಾಗಿ ರಾಜಕುಮಾರ್ ಅವರ ಒಡನಾಟ ಅವರ ಜೊತೆ ಇದ್ದಂಥ ದಿನಗಳನ್ನು ಹತ್ತು ಹಲವಾರು ರೀತಿಯಲ್ಲಿ ಅದನ್ನು ವರ್ಣನೆ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ರಾಜಕುಮಾರ್ ಅವರ ಬಹುಮುಖ ಪ್ರತಿಭೆ ಇದೆಯಲ್ಲ, ಆ ಪ್ರತಿಭೆ ಎಲ್ಲರನ್ನೂ ಕೂಡ ಸೆಳೆಯುವಂಥ ಒಂದು ಪ್ರತಿಭೆ ಅದು. ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದು ಕಾಲದಲ್ಲಿ ಬೇರೆಯವರುಗಳು ಕೂಡ ಮದ್ರಾಸಲ್ಲಿ ಕೂಡ ನಾವಿದ್ದಂಥ ಕಾಲದಲ್ಲಿ ಹೇಳಿದ್ರು ಗುಣಮಟ್ಟ ಕನ್ನಡ ಪಿಕ್ಚರ್ಗಳಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಬರೀ ಕಪ್ಪು ಬಿಳುಪು ಚಿತ್ರಗಳು ತೆಗಿತಾ ಇದ್ದಂಥ ಸಮಯದಲ್ಲಿ ಇವಾಗ ನೀವು ಹೇಳಿದಾಗೆ ಸ್ವಲ್ಪ ಗುಣಮಟ್ಟ ಭಾಳ ಕಮ್ಮಿ ಇದೆ ಅಂತ. ಗುಣಮಟ್ಟ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತೀರಿ ಹಾಗಿದ್ರೆ ಅಲ್ವಾ? ಎಲ್ಲದರಲ್ಲೂ ಒಂದನ್ನು ಒಂದು ನೋಡಿ ಅನುಕರಣೆ ಮಾಡಲೇಬೇಕಾಗುತ್ತೆ. ಈ ಥರ ಇದ್ದರೆ ಜನಕ್ಕೆ ಹಿಡಿಸುತ್ತೆ ಅನ್ನೋಂಥ ಭಾವನೆ ಒಂದಿರುತ್ತೆ. ಜನಕ್ಕೆ ಹಿಡಿಸೋದನ್ನೇ ನಾವು ಮಾಡಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ವಂತಕ್ಕೆ ಅನ್ನೋದೊಂದಿರುತ್ತಲ್ಲ, ನನ್ನ ಸ್ವಂತ ಅಭಿರುಚಿ ಅನ್ನೋದೊಂದಿರುತ್ತಲ್ಲ, ನನಗೇನು ಬೇಕು ಅನ್ನುವಂಥದ್ದು ಮೊದಲು ನಮಗೆ ಬಂದರೆ ಒಂದು ರೀತಿ ಈ ಚಿತ್ರರಂಗ ಪ್ರಯೋಜನಕಾರಿಯಾಗಿರುತ್ತೆ ಅಂತ ನನ್ನ ಇತ್ತೀಚಿನ ಅನಿಸಿಕೆ. ಅನೇಕ ಜನ ಕರ್ನಾಟಕದಲ್ಲಿ ಅವ್ರನ್ನ ನೋಡಿದ್ರೆ ಸಾಕು, ಅವ್ರನ್ನ ಮುಟ್ಟಿದ್ರೆ ಸಾಕು, ಅವ್ರ ಹತ್ರ ಎರಡು ನಿಮಿಷ ಮಾತಾಡಿದ್ರೆ ಸಾಕು ಅನ್ನೋ ಅನೇಕ ಅಭಿಮಾನಿಗಳು, ಅನೇಕ ಜನ ಕೋಟ್ಯಾಂತರ ಜನ ಇದ್ದಾರೆ. ಆದರೆ ನಾನೊಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದಂಥವನು, ಅವ್ರ ಜೊತೆಯಲ್ಲೇ ಇರೋವಂಥ ಸಂದರ್ಭಗಳು ಒದಗಿ ಬಂದಿದ್ದು ನನ್ನ ಸೌಭಾಗ್ಯ. ಇವತ್ತೇನಾದರೂ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಮಾಡಿದರೆ ಅದಕ್ಕೆ ಮೂಲತಃ ಪ್ರೇರಣೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ಜೊತೆ ಇರೋಂಥ ಸಂದರ್ಭದಲ್ಲಿ ಅನೇಕ ಅನುಭವಗಳನ್ನು ನಾನು ಪಡ್ಕೊಂಡಿದ್ದೀನಿ, ಅನೇಕ ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಅಂದರೆ ಹಿರಿಯರಿಗೆ ಕೊಡ್ತಾ ಇದ್ದಂಥ ಗೌರವ, ಯಾವುದೋ ಒಬ್ಬ ಅಭಿಮಾನಿ ದೂರದಿಂದ ಬಂದರೆ ಅವರಿಗೆ ಕೊಡ್ತಾ ಇದ್ದಂಥ ಪ್ರೀತಿ ವಿಶ್ವಾಸ, ಇವನ್ನೆಲ್ಲ ನೋಡಿದಾಗ ರಾಜ್ಕುಮಾರ್ ಅವರು ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಮಹಾನ್ ಪರ್ವತ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡೆ. ಯಾಕೆಂತ ಹೇಳಿದ್ರೆ ನನ್ನ ಜೀವಮಾನದಲ್ಲಿ ಸುಮಾರು 25 ವರ್ಷಗಳ ಅವರ ಜೊತೆ ಅನುಭವದಲ್ಲಿ ಒಂದೇ ಒಂದು ದಿನ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲಿಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ ಕೆಡಕನ್ನು ಬಯಸಲಿಲ್ಲ. ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಕಾಣ್ತಾ ಇದ್ದಂಥವ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಸ್ವಲ್ಪ ಶ್ರಮ ಪಡಬೇಕು, ಶ್ರಮ ಪಡಬೇಕು. ದೈಹಿಕವಾಗಿ ಶ್ರಮ ಏನು ಬೇಕಾಗಿಲ್ಲ, ಮಾನಸಿಕವಾಗಿ ಮನಸ್ಸಿಗೆ ಮತ್ತು ಬುದ್ಧಿಗೆ ಸ್ವಲ್ಪ ಕೆಲಸ ಕೊಡಬೇಕಾಗುತ್ತೆ ಏನೋ ಅಂತ ನನಗೆ ಅಂದರೆ ಈಗ ಕೆಲಸ ಮಾಡ್ತಾ ಇರೋಲ್ಲ ಬುದ್ಧಿ ಇಲ್ಲದೇ ಇರೋವರ ಅನ್ನೋಂಥ ಒಂದು ಪ್ರಶ್ನೆ ಬರಬಹುದು. ಅದು ನಾನು ಅನ್ನೋ ಸಲಕ್ಕೆ ನಿನ್ನ ಬುದ್ಧಿ ಇರಲಿಲ್ವ ಹಿಂದೆಲ್ಲ ಈ ಥರ ಚಿತ್ರಗಳೆಲ್ಲ ಮಾಡಿದೆಯಲ್ಲ ಅನ್ನೋದನ್ನು ನನ್ನ ಮನಸ್ಸು ಕೂಡ ಒಂದು ಕಡೆ ನನಗೆ ಹೇಳ್ಕೊಡುತ್ತಲ್ಲ. ಹಾಗೆ ಯಾಕಂದರೆ ನಮ್ಮದೇ ನಮ್ಮ ಭಾಷೆ ಅನ್ನೋದು, ನಮ್ಮ ತಾಯಿ ಭಾಷೆ ಅನ್ನೋದು ಒಂದು ಅಭಿಮಾನ ಪ್ರೇಮ ನಮಗಿರೋದು ಸಹಜ ತಾನೇ. ಅದರಿಂದ ಸ್ವಲ್ಪ ಶ್ರಮ ವಹಿಸಿದ್ರೆ ಚೆನ್ನಾಗಿರುತ್ತೆ. ಕೃತಿ ಕಥೆ ಕಣ್ಣು ಅಂತ ಹೇಳ್ತಾರೆ, ಆ ಕಣ್ಣು ಸ್ವಲ್ಪ ಊನವಾದರೂ ಕೂಡ ಮುಖದಲ್ಲಿ ಸೌಂದರ್ಯ ಚೆನ್ನಾಗಿರಲ್ಲ. ಯಾಕಂದರೆ ಮನಸ್ಸಿನಲ್ಲಿರತಕ್ಕಂಥ ಭಾವನೆಗಳನ್ನೆಲ್ಲ ಪ್ರತಿಬಿಂಬಿಸೋದು ಯಾವುದು, ಕಣ್ಣುಗಳು. ಆ ಕಣ್ಣುಗಳಿಂದ ಅವನ ವ್ಯಕ್ತಿತ್ವ ಏನು ಅಂತ ಅನ್ನೋದು ಬಹು ಸುಲಭವಾಗಿ ಅರ್ಥವಾಗುವಂಥದ್ದು. ಆ ಪಂಚೇಂದ್ರಿಯಗಳಲ್ಲಿ ಬಹುಮುಖ್ಯವಾದಂಥ ಅಂಗಗಳು ಕಣ್ಣುಗಳು. ಹಾಗೆ ಈ ಕಣ್ಣು ಮನಸ್ಸು ಎರಡೂ ಒಂದಾಗಬೇಕು ಅಂತ ಹೇಳ್ತಾರೆ. ಆ ರೀತಿ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿ ಇವತ್ತು ತಾಂತ್ರಿಕ ದೃಷ್ಟಿಯಿಂದ ಮತ್ತು ಫಾಸ್ಟ್ ಫಿಲ್ಮು ಹೆಚ್ಚಿನ ಲೈಟ್ಸ್ಗಳನ್ನ ಉಪಯೋಗಿಸಬೇಕಾದಂಥ ಅವಶ್ಯಕತೆ ಇಲ್ಲದೆ ಬಹಳ ಕಮ್ಮಿ ಲೈಟ್ಗಳಲ್ಲಿ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ಚಿತ್ರಗಳನ್ನ ಕೊಡೋದಕ್ಕೆ ಸಾಧ್ಯ ಅನ್ನೋಂಥ ಕಾಲದಲ್ಲಿ ನಾವು ಸ್ವಲ್ಪ ಬುದ್ಧಿಶಕ್ತಿಗಳನ್ನ ಖರ್ಚು ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಬುದ್ಧಿಶಕ್ತಿಯನ್ನು ಖರ್ಚು ಮಾಡಿ ಇಂತಿಂಥ ಎಕ್ವಿಪ್ಮೆಂಟ್ಸ್ ಎಲ್ಲ ನಮಗೆ ಸಾಕಷ್ಟು ಅನುಕೂಲಕರವಾಗಿ ಬಂದಿರಬೇಕಾದ್ರೆ ನಾವ್ಯಾಕೆ ಮಾಡ್ಕೋಬಹುದು ಅದನ್ನು? ಅವರೆಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಕೂಡ ಅವರು ಆಗಾಗ ಹೇಳೋರು ಇನ್ನೊಬ್ಬ ರಾಜ್ಕುಮಾರ್ ಬರಬೇಕು, ನಾನು ನೋಡಬೇಕು ಅದನ್ನು, ನನ್ನ ಕಣ್ಣಲ್ಲಿ ಅದನ್ನು ನಾನು ನೋಡಬೇಕು, ಅದು ನನ್ನ ಆಸೆ. ಅವರು ಒಂದೊಂದು ರೀತಿ ಒಂದೊಂದ್ಸಲ ಯಾವ ರೀತಿ ಮುಗ್ಧತೆಯಿಂದ ಮಾತಾಡೋರು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಕಲಾವಿದನಾಗಿ ನಾನೇನೂ ಇನ್ನೂ ಕಲಿತಿಲ್ಲ, ಇನ್ನು ಕಲಿಬೇಕಾದಷ್ಟು ಭಾಳಷ್ಟಿದೆ. ಅನೇಕ ಜನ ಸಹ ಕಲಾವಿದರೆಲ್ಲ ರಾಜ್ಕುಮಾರ್ ಅವ್ರನ್ನ ನೋಡಿ ನಾವೆಲ್ಲ ಕಲಿಬೇಕು ಅಂತ ಹೇಳ್ತಿದ್ರು ಕೂಡ ಅವರಲ್ಲಿ ಆ ಭಾವನೆ ಇರಲಿಲ್ಲ, ನಾನು ಇನ್ನೂ ವಿದ್ಯಾರ್ಥಿ, ಇನ್ನೂ ಈ ಕಲಾ ಸೇವೆಯಲ್ಲಿ ಇನ್ನೂ ಹಲವಾರು ಹಲವು ವಿಶೇಷಗಳನ್ನು ನಾನು ನೋಡಬೇಕು ಅನ್ನೋ ಆತರ ಅವ್ರದ್ದು. ಅಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅವರ ಒಂದು ಏನು ಗುಣ ಇದೆಯೋ ಯಾವತ್ತೂ ಹೇಳಲೇಬೇಕಾಗುತ್ತೆ, ಗುಣಕ್ಕೆ ಯಾವತ್ತೂ ನಾವು ಮತ್ಸರ ಪಡಬಾರ್ದು.
ಅಂತ ಮೇರು ನಟ ಡಾಕ್ಟರ್ ರಾಜಕುಮಾರ್ ಅವರು. ಇನ್ನು ಸಾಕಷ್ಟು ಸಾಧನೆ ಮಾಡಬೇಕಾಗಿತ್ತು, ನಾವು ಮಾಡಬೇಕಾದಿದೆ ಅಂತ ನನಗನ್ಸುತ್ತೆ. ಇದು ನನಗಿಂತ ಹೆಚ್ಚಾಗಿ ನಮ್ಮ ಒಂದು ಅಭಿಮಾನಿ ಬಳಗ ಇದೆ ನೋಡಿ ಬಂಧುಗಳು. ಅವರು ಇವತ್ತು ಯಾಕೆ ಇಷ್ಟು ಜನಪ್ರಿಯರಾದರು, ಯಾಕೆ ಇಷ್ಟೊಂದು ಜನ ಅವ್ರನ್ನ ಪ್ರೀತಿಸಿದ್ರು ಅಂತ ಹೇಳಿಬಿಟ್ಟಿದ್ರೆ, ಅವರು ತಮ್ಮ ಸಂಪೂರ್ಣ ಜೀವನವನ್ನು ಕಲಾ ಸೇವೆಗೆ ಮುಡಿಪಾಗಿಟ್ರೆ ವಿನಃ ಬೇರೆ ಯಾವುದಕ್ಕೂ ತೊಡಸ್ಕೊಳ್ಳಲಿಲ್ಲ. ಉದಾಹರಣೆಗೆ ಅವರೇನಾದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದರೆ, ಈ ರಾಜ್ಯದಲ್ಲಿ ಸುಮಾರು 3 ಬಾರಿ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಅಂತ ಸಂದರ್ಭಗಳು ಬಂದಿತ್ತು. ಆದರೆ ನನಗೆ ರಾಜಕೀಯ ಕ್ಷೇತ್ರ ಮುಖ್ಯ ಅಲ್ಲ, ನನಗೆ ಕಲಾ ಸೇವೆನೇ ಮುಖ್ಯ ಅಂತ ಹೇಳ್ಕೊಂಡು ಬಂದಂಥ ವ್ಯಕ್ತಿ ಡಾಕ್ಟರ್ ರಾಜಕುಮಾರ್ ಅವರು. ಅದಕ್ಕೆ ಜನ ಅವ್ರನ್ನ ಅಷ್ಟೊಂದು ಪ್ರೀತಿಸೋದು ತಾನಾಗೆ ಬಂದ ಒಂದು ಫಲ ಅಂತ ಹೇಳಬಹುದು ಇದನ್ನು. ಹೌದು, ನನ್ನ ಪ್ರಯತ್ನಕ್ಕಿಂತಲೂ ನನ್ನ ಪ್ರಯತ್ನ ಭಾಳ ಕಮ್ಮಿ, ಇದರಲ್ಲಿ ಭಗವಂತನ ಯತ್ನ ಜಾಸ್ತಿ ಅಂತ ನನಗನ್ಸುತ್ತೆ. ಈ ಭಗವಂತನ ಎಲ್ಲಿ ನೋಡೋದು ಸಾಧ್ಯ? ಅದಕ್ಕೆ ನಾನು ಒಂದು ಸಮಾರಂಭದಲ್ಲಿ ಹೇಳಿದ್ದು, ಇದರಲ್ಲಿ ಹಿಂದೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದೆ, ಈ ಸುಮಾರು ಲಕ್ಷಾಂತರ ಜನ ನೆರೆದಿದ್ದಾಗ ಈ ನಿಮ್ಮ ರಾಜಕುಮಾರ ದೇವರು ನೋಡಿದ್ದಾನೆ ನಂಬ್ತೀರಾ ಅಂತ ಹೇಳಿದಾಗ ಅವರುಗಳೆಲ್ಲ ಆಶ್ಚರ್ಯ ಆಯಿತು. ಏನೋ ನೋಡಿರ್ಬೋದು ಏನೋ ಅಣ್ಣವರು ಅಂತ ಅವರೆಲ್ಲ ಅವ್ರಿಗೊಂಥರ ಆಶ್ಚರ್ಯ. ಆವಾಗ ಹೇಳಿದೆ, ನೋಡಿ ಇಲ್ಲಿದೆ ನನ್ನ ದೇವರುಗಳೆಲ್ಲ. ಬರೀ ಒಬ್ಬ ವ್ಯಕ್ತಿನ ನೋಡೋದಕ್ಕೆ ಎಷ್ಟೊಂದು ದೃಷ್ಟಿಗಳು ನೋಡ್ತಾ ಇದೆ, ಮತ್ತು ಇವೆಲ್ಲ ದೇವರುಗಳಿಲ್ಲದೆ ಬೇರೆ ಏನಾಗೋದಕ್ಕೆ ಸಾಧ್ಯ? ದೇವರುಗಳಿಲ್ಲದೆ ನೀವು ಸಂತೋಷ ಪಡೋಕ್ಕಾಗತ್ತಾ ಅಥವಾ ನಾನು ನಿಮ್ಮನ್ನು ನೋಡೋಕ್ಕಾಗತ್ತಾ? ಹಾಂ, ಅವನಿರೋದೇ ಎಲ್ಲೂ ಬೇರೆ ಇನ್ನೆಲ್ಲೂ ಇಲ್ಲ, ನಮ್ಮ ಒಳಗಡೆ ಇದ್ದಾನೆ ಅನ್ನೋಂಥದ್ದನ್ನು ನನಗೆ ಗೊತ್ತಿಲ್ಲದೆ ಬಂದಂಥ ಮಾತು ಆಗುತ್ತೆ. ಹಾಗೆ ಎಲ್ಲೋ ಒಂದು ಕಾಣದ ಕೈ ನಮ್ಮನ್ನು ಈ ಥರ ಎಲ್ಲ ಆಟಾಡಿಸ್ತಾ ಇದೆ ಅಷ್ಟೇ. ಇದು ನಮ್ಮಿಂದ ನಾನು ಮಾಡಿದೆ, ಇದೆಲ್ಲ ಸುಮ್ಮನೆ ನಾಲಿಗೆ ಚಪಲ ಅಷ್ಟೇ. ಹೀಗೆ ಚಿತ್ರರಂಗದಲ್ಲಿ ನಮ್ಮನ್ನು ನಾವು ತೊಡಸ್ಕೊಳ್ತಾ ಇರುವಂಥ ಅನೇಕ ಸಂದರ್ಭಗಳು ಬಂದು ಅವರ 100ನೇ ಚಿತ್ರ ಸಮಾರಂಭ ಆಗುವಂಥ ಸಂದರ್ಭಗಳನ್ನು ನಾವು ನೋಡಬೇಕಾಗಿತ್ತು. ಅಂದರೆ ಅವರಲ್ಲಿ ಇದ್ದಂಥ ಒಂದು ಸಮಾನತೆ, ಅಂದರೆ ನನ್ನಿಂದ ಹಿಡಿದು ಒಬ್ಬ ಕಾಫಿ ಟೀ ಕೊಡೋಂಥ ಹುಡುಗನಿಗೂ ಕೂಡ ಅದೇ ಸ್ಥಾನ ಅದೇ ಗೌರವ ಸಿಗಬೇಕು ಅಂತ ಹೇಳಿದ್ದು ಚಿತ್ರರಂಗದಲ್ಲಿ ಪ್ರಪ್ರಥಮವಾಗಿ ಡಾಕ್ಟರ್ ರಾಜಕುಮಾರ್ ಅವರು. ಇಡೀ ಏನು ಆ ಒಂದು ಚಿತ್ರೀಕರಣದಲ್ಲಿ ಸುಮಾರು 60-70 ಜನ ಕೆಲಸ ಮಾಡ್ತಾರೋ, ಪ್ರತಿಯೊಬ್ಬರಿಗೂ 11 ಗಂಟೆ ಆದ ತಕ್ಷಣ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ರಿಗೂ ಕೂಡ ಮಧ್ಯಾಹ್ನದೊತ್ತು ಯಾವುದಾದ್ರು ತಂಪು ಪಾನೀಯ ಅಂದರೆ ಎಳ್ನೀರಂಥದ್ದನ್ನು ಕೊಡಿ, ಅವರಿಗೆ ಸ್ವಲ್ಪ ಶಕ್ತಿ ಬರುತ್ತೆ, ಕೆಲಸ ಮಾಡೋದಕ್ಕೆ ಹುಮ್ಮಸ್ಸು ಬರುತ್ತೆ. ದಯವಿಟ್ಟು ಕಾಫಿ ಟೀ ಕೊಟ್ಬಿಟ್ಟು ಅವ್ರನ್ನ ಬಿಸಿಲು ನಿಲ್ಲಿಸ್ಬೇಡಿ, ಈ ಕಲಾವಿದರಿಗೆ ಏನು ಕೊಡ್ತಿರೋ ಅದನ್ನು ಕೂಡ ಅವ್ರಿಗೆ ಕೊಡಿ ಅಂತ ಹೇಳಿದಂಥ ವ್ಯಕ್ತಿ ಡಾಕ್ಟರ್ ರಾಜಕುಮಾರ್ ಅವರು. ಅಂದಮೇಲೆ ಇನ್ನು ಅವ್ರ ಬಗ್ಗೆ ಎಷ್ಟು ವಿಚಾರಗಳನ್ನು ನಾವು ಮಾತಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ನಿಟ್ಟಿನಲ್ಲಿ ನಾನು ಸಮಾನತೆಯನ್ನು ಪ್ರತಿಯೊಬ್ಬರು ಹಿರಿಯರಿಗೂ ಕಿರಿಯರಿಗೂ ಗೌರವವನ್ನು ಕೊಡಬೇಕು ಅನ್ನೋದನ್ನು ಕಲಿತಿದ್ದು ಅವರಿಂದ. ಇಡೀ ಕರ್ನಾಟಕದ ದರ್ಶನ ಡಾಕ್ಟರ್ ರಾಜಕುಮಾರ್ ಒಬ್ಬರಿಂದ ಸಾಧ್ಯ ನೋಡಲಿಕ್ಕೆ, ಹೇಗೆ ಅಂತ ನೀವು ಕೇಳ್ಬೋದು. ನಾವು ಮಯೂರನ್ನಾಗಲಿ, ಕೃಷ್ಣದೇವರಾಯನಾಗಲಿ, ಅಥವಾ ನಳಿನೀರ ಕಂಠೀರವನ್ನಾಗಲಿ, ಸತ್ಯ ಅರಿಶಿಣನ್ನಾಗಲಿ, ನಾವ್ಯಾರು ಕೂಡ ನೋಡಿಲ್ಲ ಮಾಡಿಲ್ಲ ಯಾರೂ ಇಲ್ಲ ಏನೂ ಇಲ್ಲ. ಆದರೆ ಆ ಒಂದು ಏನು ಪೌರಾಣಿಕ ಬರೆಯುವಂಥ ಸಂದರ್ಭದಲ್ಲಿ ಆ ಪೌರಾಣಿಕದಲ್ಲಿದ್ದಂಥ ಪಾತ್ರಗಳಿಗೆ ಜೀವ ತುಂಬಿ ಮಯೂರ ಇವನು, ಕೃಷ್ಣದೇವ ಇವನು ಅಂತ ಹೇಳಿದರೆ ಇಡೀ ಕರ್ನಾಟಕ ದರ್ಶನ ಮಾಡಿದಂಥ ಮಹಾನ್ ಕಲಾವಿದ ಡಾಕ್ಟರ್ ರಾಜಕುಮಾರ್. ಒಬ್ಬ ಕಲಾವಿದನ ಮೇಲೆ ಸುಮಾರು 9,000 ಸಂಘಟನೆಗಳನ್ನು ಮಾಡಿದ್ದ ಪ್ರಪ್ರಥಮವಾಗಿ ನಾನು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೇನೆ. ನಾನು ಅಂದರೆ ನನ್ನ ಪರಿವಾರ, ಅಂದರೆ ಸಿ ವಿ ಎಲ್ ಶಾಸ್ತ್ರಿ ಅವರಾಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬೋದು, ಮತ್ತು ಶಿವಶಂಕರ್ ಆಗಿರ್ಬೋದು, ಮೃತ್ಯುಂಜಯ, ಇವರೆಲ್ಲರೂ ಕೂಡ ಎಷ್ಟು ಕಷ್ಟಪಟ್ಟು 9,000 ಸಂಘಟನೆಗಳನ್ನು ನಾವು ಕರ್ನಾಟಕದಾದ್ಯಂತ ಮಾಡಿದೆ. ಈ ಹಣ ಅನುಕೂಲ ಅಂತ ಹೇಳ್ತಾರಲ್ಲ ಹಾಗೆ, ಆ ಪರಿಸರದಲ್ಲಿ ಹುಟ್ಟಿದವನಲ್ಲ ನಾನು, ಬಡತನ ಅಂತ ಹೇಳ್ತಾರೆ ಇವತ್ತು. ಆ ಬಡತನ ನೆನೆಸ್ಕೊಂಡಾಗ ಅದು ಬಡತನ ಅಲ್ಲ, ಸಿರಿತನ. ಅದಕ್ಕೋಸ್ಕರ ಅದನ್ನು ಅಷ್ಟು ನಿರರ್ಗಳವಾಗಿ ನಾನು ಅದ್ರ ಬಗ್ಗೆ ನಾನು ಮಾತನಾಡಬೇಕಾಗಿ ಬರುತ್ತೆ. ಅದೇ ಸಿರಿತನ ಇದ್ದಿದ್ದರೆ ನೀವು ಕೇಳಿದ ಪ್ರಶ್ನೆಗಳಿಗೆ ಅದಕ್ಕೆ ಏನು ಉತ್ತರನೇ ಹೇಳೋಕ್ಕೆ ಆಗ್ತಾ ಇರಲಿಲ್ಲ. ನಾನು ಅದ್ರ ಬಗ್ಗೆ ವರ್ಣನೆಗಳು ಜಾಸ್ತಿ ಆಗ್ತಾ ಇತ್ತು. ಈ ವರ್ಣನೆ ಇದೆಯಲ್ಲ, ಇದು
ಯಾವುದೋ ಕಾಲದಲ್ಲಿ ನಡೆದಂಥದ್ದನ್ನು ಜ್ಞಾಪಿಸ್ಕೊಳ್ಳೋದಿದೆ ನೋಡಿ. ಇದು ಬಹು ಅತಿಶಯವಾದದ್ದು. ಅದು ನಾವಿದ್ದ ಪರಿಸರ ನಾಟಕ, ನಾಟಕ ರಂಗಭೂಮಿನಲ್ಲಿ ಆ ದಿನದಲ್ಲಿ ನಮ್ಮಪ್ಪಾಜಿಯವರು ಹಾಗೂ ನನ್ನ ತಮ್ಮ ವರದಪ್ಪ, ನನ್ನ ತಂಗಿ ಶಾರದಮ್ಮ, ನಾವು ಅವರ ವೀರಣ್ಣವರ ಸಂಸ್ಥೆಯಲ್ಲಿ ಇದ್ದಿದ್ದು. ಆವತ್ತಿಂದ ನನಗೇನಪ್ಪ ಅಂತಂದರೆ ಈ ನಾಟಕಗಳನ್ನ ನೋಡೋದೇ ಒಂದು ಹುಚ್ಚು, ಪಾರ್ಟ್ ಮಾಡಬೇಕು ಅನ್ನೋ ಹುಚ್ಚಲ್ಲ, ನೋಡೋ ಹುಚ್ಚು. ಈ ನಾಟಕಕ್ಕೆ ಹೋದರೆ ನಾಟಕದಲ್ಲಿ ಹೋಗಿ ವೇಷ ಹಾಕ್ಕೊಂಡು ನಿಂತ್ಕೊಂಡ್ರೆ ಒಂಥರ ನಡುಕ ಶುರುವಾಗ್ತಿತ್ತು ನನಗೆ. ಆದ್ದರಿಂದ ಇವತ್ತಿಗೂ ಕೂಡ ಆವತ್ತಿನ ಆ ನಾಟಕಗಳು ಮತ್ತು ಆ ಕಲಾವಿದರುಗಳು ಇವರ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ಹೃದಯ ನನಗೆ ಅಷ್ಟ ಆಗುತ್ತೆ. ತಂದೆ ತಾಯಿ ಮಾರ್ಗದರ್ಶನ ಮಾಡಿದವರು ಇಬ್ಬರು, ಈ ಕಡೆ ತಮ್ಮ ತಂಗಿ, ಹೊರಗಡೆ ಇನ್ಯಾವ ವಿಧವಂಥ ಸಂಪರ್ಕ ಸಂಬಂಧಗಳು ನಮಗಿರಲಿಲ್ಲ. ಅದು ಒಂದು ಅದನ್ನ ಹೇಳ್ಕೊಳ್ಳೋದಕ್ಕೆ ನನಗೆ ಗೊತ್ತಾಗ ಒಂಥರ ಅವರ್ಣನೀಯವಾದ ಆನಂದನ ಅನುಭವಿಸ್ತಾ ಇದ್ದೀವಿ. ಇವತ್ತಿಗೂ ಅದು ಹಸಿಯಾಗಿಯೇ ಇದೆ, ಒಣಗಿಲ್ಲ ಅದು. ಆ ಸ್ಥಳ ಬಿಟ್ಟು ಹೊರಗಡೆ ಎಲ್ಲೂ ಹೋಗೋದಕ್ಕೂ ಅವಕಾಶ ಇರಲಿಲ್ಲ. ನಮ್ಮ ಅಪ್ಪಾಜಿನೂ ಕೂಡ ನಮ್ಮನ್ನು ಎಲ್ಲೂ ಹೊರಗಡೆ ಕಳಿಸ್ತಾ ಇರಲಿಲ್ಲ, ಅಲ್ಲೇ ಸಾಕಿದ್ರು ನಮ್ಮನ್ನು. ಈ ಒಂದು ಹೆಣ್ಣು ಕೋಳಿ ಮೊಟ್ಟೆ ಹಾಕ್ಬಿಟ್ಟು ಮರಿ ಹೊಡೆದು ಆ ಮರಿಗಳನ್ನೆಲ್ಲ ರಕ್ಕೆ ಒಳಗೆ ಸೇರಿಸ್ಕೊಂಡು ಇರುತ್ತೆ ನೋಡಿ. ಹಾಗೆ ನಮ್ಮ ಅಪ್ಪಾಜಿ ನಮ್ಮನ್ನು ಆ ರೀತಿ ಸಾಕಿದ್ರು. ಒಂದ್ಸಾರಿ ಅಕ್ಕವರು ಚಿತ್ರೀಕರಣ ಮೈಸೂರಲ್ಲಿ ನಡೀತಾ ಇತ್ತು. ಅಕ್ಕವರು ಅವತ್ತು ಬರೋಕ್ಕಾಗಲಿಲ್ಲ, ಯಾವುದೋ ಇನ್ಕಮ್ ಟ್ಯಾಕ್ಸ್ದು ಅಲ್ಲಿ ಕೆಲಸ ಇರೋದ್ರಿಂದ ರಾಜ್ಕುಮಾರ್ ಅವ್ರನ್ನ ರಾತ್ರಿ ಮಡ್ರಾಸ್ನಿಂದ ಫ್ಲೈಟಲ್ಲಿ ಇಲ್ಲಿ ಕಳಿಸಿದ್ರು. ಇಲ್ಲಿ ಕಳಿಸಿದಾಗ ನಾವೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯಿತು. ನಾನು ಜೊತೆಲಿದ್ದೆ. ಫ್ಲೈಟಲ್ಲಿ ಬಂದರು. ಅವತ್ತು ಲೇಟು ಫ್ಲೈಟು, 12 ಬಂತು. ಅಲ್ಲಿಂದ ನೇರವಾಗಿ ಮೈಸೂರು ಸುಜಾತ ಹೋಟ್ಲು. ಯಾವತ್ತು ಅವ್ರು ಇಟ್ಕೊಳ್ತಾ ಇದ್ದಿದ್ದು ಸಾಮಾನ್ಯ ಹೋಟ್ಲಲ್ಲಿ. ಅವ್ರು ಕೇಳಿದ್ರೆ ಯಾವ ಹೋಟ್ಲು ಬೇಕಾದರೂ ಕೊಡ್ತಾಯಿದ್ರು, ಆದರೆ ಸಾಮಾನ್ಯವಾದಂಥ ಹೋಟ್ಲಲ್ಲಿ. ಅದು ಯಾವ ಮೈಸೂರಲ್ಲಿ ಸುಜಾತ ಹೋಟ್ಲು, ಬೆಂಗಳೂರಲ್ಲಿ ವುಡ್ಲ್ಯಾಂಡ್ಸ್ ಹೈಲ್ಯಾಂಡ್ಸ್ ಹೋಟ್ಲು. ಇವು ಬಿಟ್ಟರೆ ಇನ್ನೆಲ್ಲೂ ಹೋಗ್ತಾ ಇರಲಿಲ್ಲ. ಅವತ್ತು ಮೈಸೂರು ಹೊರಟು, ಮೈಸೂರು ಹೊರಟಿಗೆ ಪ್ರಥಮ ನಾನು ಜೊತೆಲಿ ಹೋಗ್ತಾ ಇದ್ದೀನಿ. ನನಗೆ ಅಷ್ಟೊಂದು ಅನುಭವ ಇಲ್ಲ ಅವಾಗ ಅವ್ರ ಜೊತೆ. ಸ್ವಲ್ಪ ತಿಳ್ಕೊಳ್ತಾ ಇದ್ದೀನಿ. ಮೈಸೂರಿಗೆ ಹೋದೋ, ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಮೈಸೂರಿಗೆ ಹೋಗೋರು ಈ ಹೋಟೆಲ್ ಕಡೆ ತಿರುಗಿಸಪ್ಪ ಅಂತ ಬಿಟ್ಟು ಹೇಳಿದ್ರೆ ಇಲ್ಲೆಲ್ಲ ನೇರವಾಗಿ ಹೋಗಿ ಅಂತ ಹೇಳಿದ್ರು. ಯಾಕೆ ನೇರವಾಗಿ ಹೋಗಿ ಅಂತ ಹೇಳ್ತಾಯಿದ್ರೆ ಅಂತ ಹೇಳಿದ್ರೆ ನೇರವಾಗಿ ಆ ಸರ್ಕಲ್ ಸುತ್ತಕೊಂಡು ರೈಟ್ಗೆ ಹೋದರೆ ನೇರವಾಗಿ ಆ ರೋಡಲ್ಲಿ ಹೋಗುತ್ತೆ ಅಂದರೆ ಸ್ಮಶಾನಕ್ಕೆ ಹೋಗುತ್ತೆ. ಏನಪ್ಪ ಇಷ್ಟೊತ್ತಿನಲ್ಲಿ ಸ್ಮಶಾನಕ್ಕೆ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಹೋದು. ಗಾಡಿ ನಿಲ್ಲಿಸಿದ್ರು, ಇಳಿದ್ರು, ಸೀದಾ ಸ್ಮಶಾನಕ್ಕೆ ಬಿಡಕ್ಕೆ ಹೋದರು. ನಮಗೆ ಇನ್ನು ಆಗ ಚಿಕ್ಕ ವಯಸ್ಸು, ನಮಗೆ ಭಯ. ಏನಿವರು ಸ್ಮಶಾನಕ್ಕೆ ಹೋಗ್ತಾ ಇದಾರಲ್ಲಪ್ಪ ಇಷ್ಟೊತ್ತಿನಲ್ಲಿ, 2 ರಾತ್ರಿ 2 ಗಂಟೆ ನೋಡ್ತೀನಿ 2 ಅಲ್ಲಿ ಹೋಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅವ್ರು ಮಾಡಿದ ಕೆಲಸ ಇಷ್ಟೇ, ಆ ರುದ್ರಭೂಮಿಗೆ ಒಂದು ಕಡೆ ಮುಖ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ದಾರೆ, ಆಮೇಲೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ನಮಗೆ ಗೊತ್ತಿಲ್ಲ, ಈ ವಿಚಾರನೇ ನನಗೆ ಗೊತ್ತಿಲ್ಲ. ಮಾಡಿದ್ರು ಎಲ್ಲ ಆಯಿತು, ಬಂದರು, ಮತ್ತು ಕಾಲು ಇದು ಮಾಡಿಕೊಂಡು ಕಾರಲ್ಲಿ ಕೂತ್ಕೊಂಡು ಕಾರಲ್ಲಿ ಹೋಗುವಾಗ ನಿಮಗೆ ಏನಾದರೂ ಭಯ ಆಯಿತಾ ಇಲ್ಲಿ ಅಂತ ಹೇಳಿದ್ರು. ಇಲ್ಲಣ್ಣ ನೀವಿದ್ದೀರಲ್ಲ ಅಂದ್ಬಿಟ್ಟೆ, ನೀವಿರುವಾಗ ನಮಗೇನು ಭಯ ಅಂತ ಹೇಳಿಬಿಟ್ಟೆ. ಇಲ್ಲ, ನಮ್ಮ ತಂದೆ ನಾ ಇಲ್ಲೇ ನಾವು ಮಣ್ಣು ಮಾಡಿದ್ದು, ಅದಕ್ಕೆ ನಾನು ಪ್ರತಿ ಸಲ ಇಲ್ಲಿಗೆ ಬಂದರೆ ಯಾರು ಇಲ್ಲದೇ ಇರೋ ಅಂತ ಸಮಯದಲ್ಲಿ ನಾನು ಮೈಸೂರಿಗೆ ಬಂದರೆ ನಾನು ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗೋದು, ಇದು ಅಭ್ಯಾಸ ಯಾವಾಗಲೂ ಅಂತ ಬಿಟ್ಟಿದ್ರು. ನನಗೆ ರೋಮಾಂಚನ ಆಯಿತು, ಹೆತ್ತ ತಂದೆ ತಾಯಿಗಳ ಮೇಲೆ ಇರೋವಂಥ ಗೌರವ, ಆ ಪೂಜ್ಯ ಭಾವನೆಯನ್ನು ನೋಡಿದಾಗ ಅಯ್ಯೋ ನನಗೆ ಆವತ್ತು ಒಂದು ರೀತಿಯ ಏನಪ್ಪ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಏನು ನಾನು ಏನಾಗಿದ್ದೀನಿ ಅಂತಲೇ ನನಗೆ ಆಲೋಚನೆ ಮಾಡೋಕ್ಕಾಗಲಿಲ್ಲ. ವಿದ್ಯೆಗೆ ಬಹಳ ಪ್ರಾಧಾನ್ಯತೆ ಇರುವಂಥ ಒಂದು ಕಾಲ. ಆವತ್ತಿನ ಒಂದು ಜನಾಂಗದಲ್ಲಿ ಸ್ವಲ್ಪ ಶೂದ್ರರು, ಮೇಲ್ಜಾತಿಯವರು, ಮತ್ತೊಬ್ಬರು ಮೇಲ್ಜಾತಿಯವರಿಗೆ ವಿದ್ಯೆ ಇರೋದು, ಇವರಿಗೆಲ್ಲ ಇಲ್ಲ ಅನ್ನುವಂಥದ್ದಿದ್ದು. ಇವತ್ತು ಎಲ್ಲ ಜಾತಿಗಳವ್ರಿಗೂ ಅನುಕೂಲ ಬಂದೋಯಿತು. ಹಾಗೆ ನಮಗೆ ಅನುಕೂಲ ಇದ್ದಿದ್ರೆ ನಮ್ಮ ಅಪ್ಪಾಜಿ ನಮ್ಮನ್ನು ಓದಿಸ್ತಾ ಇದ್ರಂತೆ. ಅದಿಲ್ಲ ಇದ್ದಿದ್ದ ಈ ಪ್ರೈಮರಿ ಸ್ಕೂಲ್ನಲ್ಲಿ ಎಲ್ಲ 3ನೇ ಕ್ಲಾಸೋ 4ನೇ ಕ್ಲಾಸೋ ಓದಿದೆ ನೆನಪು. ಎಲ್ಲದಕ್ಕಿಂತ ಹೆಚ್ಚು ಶಿಕ್ಷಣ. ಅವತ್ತೇ ಅವರು ನಮಗೆ ನಮ್ಮ ನಡತೆ ಬಗ್ಗೆ, ನಮ್ಮ ಮಾತು ಕಥೆ, ಮುಖದಲ್ಲಿ ಬರತಕ್ಕಂಥ ಭಾವ, ಇವುಗಳ ಬಗ್ಗೆ ಅವತ್ತೇ ನನಗೆ ಹೇಳ್ತಾಯಿದ್ರು, ಹೀಗಿರಬೇಕು, ಹೀಗಿರಬೇಕು, ಹೀಗೆ ಮಾತಾಡಬೇಕು.
ಮಾತಾಡಿದ್ರೆ ಮುತ್ತು ಉದುರುತ್ತೆ ಅಂತ ಹೇಳ್ತಾರಲ್ಲ ಹಾಗಿರಬೇಕು ಅನ್ನೋಂಥದ್ದನ್ನು ಆವತ್ತೇ ನಮಗೆ ಬೋಧನೆ ಮಾಡಿ ಅವರು ಚಿಕ್ಕದ್ರಿಂದ ಈ ನಾಟಕದ ಹವ್ಯಾಸ ಅವರಿಗೆ ಅಂದರೆ ಅವರು ಆ ಹಿರಿಯರಿಗೆ ತಂದೆ ತಾಯಿಗಳಿಗೆ ಕೊಡ್ತಿದ್ದಂಥ ಆ ಒಂದು ಪೂಜ್ಯ ಭಾವನೆ ಇದೆಯಲ್ಲ ಆ ಗೌರವ ಆ ಪ್ರೀತಿ ಅದನ್ನು ಜನ ಮೆಚ್ಚಿಕೊಂಡ್ರು ಅದಕ್ಕೆ ಇವತ್ತು ರಾಜ್ಕುಮಾರ್ ಅವರು ನಮ್ಮ ಜೊತೆ ನಮ್ಮ ನಮ್ಮ ಹೃದಯದಲ್ಲಿ ಇವತ್ತಿಗೂ ಅವರು ಉಳಿದಿದ್ದಾರೆ ಅಂತ ಹೇಳಿದ್ರೆ ಈ ಎಲ್ಲ ಕಾರಣಗಳು ತಮಿಳರ ಮೇಲೆ ದಬ್ಬಾಳಿಕೆ ಮಾಡದೆ ಆದರೆ ಜೀವಂತವಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇಡೀ ಕರ್ನಾಟಕದ ಜನ ಅವ್ರು ಯಾವ ರೀತಿ ಬದಲಾವಣೆ ಆದರು ಅಂತ ಹೇಳಿದ್ರೆ ರಾಜ್ಕುಮಾರ್ ಅವರು ಹೇಗಾದರೂ ಸರಿ ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿ ಈ ದೇವಸ್ಥಾನಗಳಿಗೆ ಪೂಜೆ ಪುನಸ್ಕಾರಗಳಿಗೆ ತಿರುಗಿಬಿಟ್ರು ನೂರೆಂಟು ದಿನ ಕರ್ನಾಟಕದ ಜನ ಅದರಲ್ಲೂ ವಯಸ್ಸಾದಂಥವ್ರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ರು ಅಂತ ಹೇಳ್ಬಿಟ್ಟಾದರೆ ರಾಜ್ಕುಮಾರ್ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದ್ದಂಥವರು ತಮ್ಮ ಮನೆಯಲ್ಲಿ ತಮ್ಮ ಮಕ್ಕಳೇ ಏನೋ ಕಳ್ಕೊಂಬಿಟ್ಟಿದ್ದೀವಿ ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಕಳ್ಕೊಂಬಿಟ್ಟಿದ್ದೀವಿ ಅನ್ನೋ ಒಂದು ರೋದನೆಗೆ ಒಳಗಾಗೋಗ್ಬಿಟ್ರು ಇಡೀ ಕರ್ನಾಟಕ ಕಣ್ಣೀರಾಗ್ತು ರಾಜ್ಕುಮಾರ್ ಅವ್ರಿಗೆ 72 ವರ್ಷ ಆಗಿದೆ ಇವತ್ತು ಅವರು ಕಾಡಲ್ಲಿ ಇರಬೇಕಾ ಅವರ ಆರೋಗ್ಯ ಏನಾಗಬೇಕು ಕಣ್ಣೀರಿಟ್ರು ಪೂಜೆ ಪುನಸ್ಕಾರ ಮಾಡಿದ್ರು ದೇವ್ರನ್ನ ಬೇಡ್ಕೊಂಡ್ರು ಹರಕೆ ಕಟ್ಕೊಂಡ್ರು ಅಲ್ಲಿಂದ ಕಾವೇರಿ ವಿಚಾರದ ಬಗ್ಗೆ ರಾಜ್ಕುಮಾರ್ ಅವ್ರ ಕೈಯಲ್ಲಿ ವೀರಪ್ಪನ ಹೇಳಿಸ್ತೇನೆ ಕಾವೇರಿ ನದಿ ನೀರನ್ನು ಬಿಡಿ ಅಂತ ಹೇಳಿ ಕ್ಯಾಸೆಟ್ನಲ್ಲಿ ಸಂದೇಶನ ಕಳಿಸ್ಕೊಡಿ ಕರ್ನಾಟಕಕ್ಕೆ ಅಂತ ಹೇಳ್ಬಿಟ್ಟಿರ್ತಾರೆ ಆದರೆ ಅವತ್ತು ರಾಜ್ಕುಮಾರ್ ಏನು ನೀರು ತಗೊಂಡ್ರು ಕರ್ನಾಟಕದ ಬಗ್ಗೆ ನನ್ನ ಪ್ರಾಣ ಹೋದರೂ ಸರಿ ನಾನು ಆ ಹೇಳಿಕೆನ ಕೊಡೋದಿಲ್ಲ ಕಾವೇರಿ ನೀರನ್ನು ತಮಿಳ್ನಾಡಿಗೆ ಬಿಡಿ ಅಂತ ಹೇಳಿಬಿಟ್ಟು ನನ್ನ ಜನಗಳಿಗೆ ಸಂದೇಶ ಕೊಡಲ್ಲ ಅದರ ಬದಲು ನನ್ನನ್ನು ಸಾಯಿಸ್ಬಿಡು ನಾನು ಕೊಡೋದಿಲ್ಲ ಅಂತ ಹೇಳಿದರು ಬಾಲ್ಯದಲ್ಲಿ ಅದನ್ನು ಸರಿಯಾಗಿ ಅಳವಡಿಸ್ಕೊಳ್ಳದೆ ಹೋಗ್ಬಿಟ್ರೆ ಅದು ಅದೊಂಥರ ಈ ಫೌಂಡೇಶನ್ ಅಂತಂತಾರಲ್ಲ ಅಡಿಪಾಯ ಅಂತ ಹೇಳ್ತಾರೆ ಅದು ಭದ್ರವಾಗಿ ಅದು ಹಾಕದೆ ಹೋಗ್ಬಿಟ್ರೆ ಮಾತ್ರ ಮುಂದೆ ಬೆಳವಣಿಗೆಗೆ ಬಹಳ ತಾಪತ್ರಯಗಳಾಗುತ್ತೆ ಇವತ್ತು ನಮ್ಮ ಮಕ್ಕಳಿಗೆ ನಾನು ಆ ರೀತಿ ಶಿಕ್ಷಣ ಕೊಡಬೇಕು ಅಂತ ಅನ್ನೋದಕ್ಕಿಂತವೇ ಅವರು ನನ್ನ ನೋಡಿದ್ರೆ ಹೆದರ್ಕೋತಾರೆ ನಾನೇನು ಅವ್ರನ್ನ ಹೆದರಿಸಲಿಲ್ಲ ಬೈಲಿಲ್ಲ ಏನು ಮಾಡಲಿ ಯಾಕೋ ಹೆದರ್ಕೋತಾರೆ ಬಟ್ ತಾವು ಅಪ್ಪಾಜಿಗೆ ಹೆದರ್ತಾ ಇದ್ರಿ ಅಲ್ವಾ ತುಂಬ ಅದೇ ನಿಮ್ಮ ಮಕ್ಕಳು ಇವತ್ತಿಗೂ ಅದ್ರು ಅವ್ರು ನೆನೆಸ್ಕೊಂಡ್ರೆ ಇವತ್ತಿಗೂ ನನಗೆ ನಡ್ಕ ಬರುತ್ತೆ ಹೆದರಿಸ್ತಿದ್ರು ಹೊಡೆದಿದ್ದಾರೆ ಅವ್ರು ಹೇಳ್ತಾ ಇದ್ರು ಅದೇ ತಾವು ಮಕ್ಕಳಿಗೆ ಯಾವ ಥರ ಹೊಡೆದಿದ್ದೀನಿ ಚಿಕ್ಕ ಇವತ್ತು ನೆನೆಸ್ಕೊಂಡ್ರೆ ಸ್ವಲ್ಪ ಕಷ್ಟನೂ ಆಗುತ್ತೆ ಅದನ್ನು ಅಂತ ಹೇಳ್ಕೊಳ್ಳೋಂಥ ಹೊಡೆತೇನೆ ಅಲ್ಲದೆ ಹೋದರೂ ಕೂಡ ಒಂದು 2 ಸಲ 3 ಸಲ ಹೊಡೆದಿದ್ದೀನಿ ಅವೆಲ್ಲ ನೆನೆಸ್ಕೊಂಡಾಗ ಸ್ವಲ್ಪ ಯಾಕೆ ಹೀಗೆ ಮಾಡೋಕೆ ಹೋದೆ ಅಂತಲೂ ಅನಿಸುತ್ತೆ ಅದು ಕಾರಣ ಸಹವಾಸಗಳು ಸಂಪರ್ಕಗಳು ಅಂತ ಹೇಳ್ತೀವಲ್ಲ ಹಾಗೆ ಆವತ್ತಿನಿಂದ ಅವ್ರು ಹೇಳ್ತಾ ಇದ್ರು ನನಗೆ ಈ ಥರ ನನಗೆ ಅನುಕೂಲ ಇದ್ದಿದ್ದು ನಮ್ಮನ್ನು ಓದಿಸ್ತಾ ಇದ್ದೆ ವಿದ್ಯಾವಂತನ ಮಾಡ್ತಿದ್ದೆ ಪದವೀಧರನ ಮಾಡ್ತಿದ್ದೆ ಅದಿಲ್ಲ ಆದ್ದರಿಂದ ನಾನು ನಿಮ್ಮನ್ನು ಹೆದರಿಸ್ತೀನಿ ಹೊಡಿತೀನಿ ವಿದ್ಯೆ ಅಂತಂದ್ರೆ ಒಬ್ಬ ಜೀವನದ ಅನುಭವದ ಸಾರ ಅಂತಂದ್ಬಿಟ್ಟು ಹಿರಿಯರು ಹೇಳ್ತಾರೆ ಶಿಕ್ಷಣ ಓದ್ಕೊಂಡಿರ್ಬೋದು ಓದ್ಕೊಂಡು ಎಲ್ಲ ಮಾಡಿ ಅದರ ಒಟ್ಟಾರೆ ಅನುಭವ ಏನಿದೆಲ್ಲ ಅದರ ಸಾರವೇ ವಿದ್ಯೆ ಅಥವಾ ಶಿಕ್ಷಣ ಅಂತ ನಮ್ಮ ಅನುಭವ ಕೂಡ ಆ ರೀತಿಯಲ್ಲಿ ಬಹಳ ವಿಶಿಷ್ಟವಾದ ಅಂತ ನಮ್ಮ ಅಭಿಪ್ರಾಯ ಇಡೀ ವಿಶ್ವವಿದ್ಯಾನಿಲಯ ತಮಗೊಂದು ಗೌರವ ಡಾಕ್ಟರೇಟ್ ಕೊಡಬೇಕು ಅಂತಂದ್ರೆ ಪ್ರಾಶ ಮಿಕ್ಕದವ್ರ ಶಿಕ್ಷಣಕ್ಕಿಂತ ಉನ್ನತ ಶಿಕ್ಷಣ ಅಂತಂದ್ಬಿಟ್ಟು ಅದು ಸಹವಾಸ ಅನ್ನೋ ಪದ ಉಪಯೋಗಿಸ್ತೀರಿ ನಾನು ತಮ್ಮ ಬಗ್ಗೆ ತಿಳ್ಕೊಂಡ ಹಾಗೆ ತಮ್ಮ ಆತ್ಮೀಯ ಗೆಳೆಯರು ರಾಮಸ್ವಾಮಿ ಬಾಲ್ಯದಲ್ಲಿ ನೀವು ಅವರು ಬಹಳ ಸ್ನೇಹಿತರಾಗಿದ್ದಾರೆ ಬಾಲ್ಯದಲ್ಲಿ ಸ್ನೇಹಿತರಾಗಿದ್ದು ಇಂದಿಗೂ ಸಹ ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರಲ್ಲಿ ರಾಮಸ್ವಾಮಿಗಳು ಒಬ್ಬರು ಅಂತಂದ್ಬಿಟ್ಟು ಅವರೊಂದು ಪ್ರಸಂಗ ಹೇಳ್ತಾರೆ ನನಗೆ ಬಹಳ ಸ್ವಾರಸ್ಯಕರವಾದ ಪ್ರಸಂಗ ತಾವು ತಿಪ್ಟೂರ್ ಕಡೆ ಹೋದಾಗ್ಲೆಲ್ಲ ತಿಪ್ಟೂರ್ನಲ್ಲಿ ನೀರಿಲ್ಲ ಅಂತಂದ್ಬಿಟ್ಟು ನಿಮ್ಮ ಗೆಳೆಯ ರಾಮಸ್ವಾಮಿನ ಜ್ಞಾಪಿಸ್ಕೊಂಡು ನೀವು ಹೋಗೋ ಕಾರಿನಲ್ಲಿ ನೀರು ತುಂಬಿಕೊಂಡು ರಾಮಸ್ವಾಮಿ ಮನೆ ಕೊಟ್ಟು ಹೋಗ್ತಾ ಇದ್ದಂತೆ ಇದು ನಿಜವಾ ಸರ್ ಹೌದು ಅಲ್ಲಿ ನೀರು ನನ್ನ ಅನುಕೂಲ ಇವತ್ತಿಗೂ ಇದೆ ನಾ ಹೋದಾಗಲೆಲ್ಲ ಹೇಳ್ತೀರಿ ಅವರು ಅದನ್ನು ಬಹಳ ಹೇಳ್ತಿರ್ತಾರೆ ಅವರು ಅಯ್ಯೋ ಬ್ಯಾಡಿ ನಮ್ಮ ಕರ್ಮ ಮಾಡಿದವರು ನಾವು ಈ ತಿಪ್ಟೂರಿನಲ್ಲಿ ಇದ್ದುಕೊಂಡು ನಮ್ಮ ಆರೋಗ್ಯ ಎಲ್ಲ ಕೆಟ್ಟು ಹೋಗ್ತಾ ಇದೆ ಈ ನೀರು ಕುಡಿದ್ರೆ ಆ ತಿಂದ ಅನ್ನ ಜೀರ್ಣವಾಗೋದಿಲ್ಲ ಹಾಗೆ ಅಂತ ಹೇಳೋರು ನಾನು ಅವ್ರು ಇಲ್ಲಿಗೆ ಬಂದಾಗಲೆಲ್ಲ ಅವ್ರನ್ನ ಅವರು ಯಾವುದಕ್ಕೂ ಒಪ್ಪಿಕೊಳ್ಳೋ ಮನುಷ್ಯ ಅಲ್ಲ ಕಾರಿಗೆ ಕಳಿಸ್ತೀವಿ ಅಂತಂದರೆ ಹತ್ತಿರನೇ ಬರೋದಿಲ್ಲ ಅವರು ಆವಾಗ ನಾನು ಕಾರ್ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಅವ್ರನ್ನ ಕರ್ಕೊಂಡು ನಾನು ಹೋಗೋದು ಜೊತೆಯಲ್ಲಿ ಇದು ಯಾತಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತಂದರೆ ನನಗೆ ಅನುಕೂಲ ಇದೆ ನನ್ನ ಅನುಕೂಲಕ್ಕೋಸ್ಕರ ಬರ್ತೀನಿ ಇದು ಬಹಳ ದಿವಸದೊಳಗೆ ತಲೆಯೊಳಗಿರುತ್ತೆ ನಿಮ್ಮ ಜೊತೆಯಲ್ಲಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ಬೋದು ನೀವು ಉದ್ದಕ್ಕೂ ಮಾತಾಡ್ಕೊಂಬಂದ್ಬಿಡ್ತೀರಿ ಆಮೇಲೆ ನೀವು ಒಬ್ಬರೇ ಆಗ್ತಿರಲ್ಲ ನೀವು ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದೆಲ್ಲ ಇದೆಯಲ್ಲ ನನ್ನ ಜೊತೆಯಲ್ಲಿ ಅದನ್ನೆಲ್ಲ ಮೇಲ್ಕ್ ಹಾಕ್ತಾ ಬರೋದು ಅಷ್ಟೇ